ಅದು ಏಷ್ಯಾದ ಎರಡನೇ ಅತಿ ದೊಡ್ಡ ಕೆರೆ. ಈ ಕೆರೆ ಸಾವಿರಾರು ಎಕರೆ ಒತ್ತುವರಿಯಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಇದರಿಂದ ಎಚ್ಚೆತ್ತಂತ ಸರ್ಕಾರ ಕೆರೆಯ ಸರ್ವೆಯನ್ನು ನಡೆಸಿ ವರದಿ ನೀಡುವಂತೆ ಖಾಸಗಿ ಸಂಸ್ಥೆಗೆ ಜವಾಬ್ದಾರಿಯನ್ನು ವಹಿಸಿತ್ತು. ಹಣವನ್ನು ಕೂಡ ಬಿಡುಗಡೆ ಮಾಡಿತ್ತು. ವರದಿ ಸಲ್ಲಿಕೆಗೆ ನಾಳೆ ಕೊನೆ ದಿನವಾಗಿದ್ದು ಇದುವರೆಗೂ ವರದಿಯನ್ನು ಸಲ್ಲಿಕೆ ಮಾಡಲಾಗಿಲ್ಲ. ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿರುವಂತಹ ಸೂಳೆಕೆರೆ ಏಷ್ಯಾದ ಎರಡನೇ ಅತಿ ದೊಡ್ಡ ಕೆರೆ ಎಂಬಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಶಾಂತಿ ಸಾಗರ ಎಂದು ಕೂಡ ಕರೆಸಿಕೊಳ್ಳುವಂತಹ ಕೆರೆ 6,500 ಎಕರೆಯಷ್ಟು ವಿಸ್ತೀರ್ಣದಲ್ಲಿರುವಂಥದ್ದು. ಇದೀಗ ಸಾವಿರಾರು ಎಕರೆ ಏನು ಒತ್ತುವರಿಯಾಗಿದೆ ಎನ್ನುವಂತಹ ಒಂದು ಆರೋಪ ಕೇಳಿಬಂದಂತಹ ಹಿನ್ನೆಲೆಯಲ್ಲಿ ಖಡ್ಗ ಎಂಬಂತಹ ಸ್ವಯಂ ಸೇವಕರ ಸಂಘ ಕಳೆದ 2 ವರ್ಷಗಳಿಂದ ಕೆರೆಯನ್ನು ಸರ್ವೆ ಮಾಡಬೇಕು ಎಂದು ಹೋರಾಟ ಮಾಡ್ಕೊಂಡು ಬಂದಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ಸರ್ಕಾರ ಕೂಡ ಕೆರೆಯ ಸರ್ವೆಗೆ ಗ್ರೀನ್ ಸಿಗ್ನಲ್ ಕೂಡ ನೀಡಿತ್ತು. ಜೊತೆಗೆ ನೀರಾವರಿ ಇಲಾಖೆಯಿಂದ ಕೆರೆ ಸರ್ವೆಗಾಗಿ 11 ಲಕ್ಷ ಅನುದಾನ ಕೂಡ ಬಿಡುಗಡೆಯಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಖಾಸಗಿ ಸಂಸ್ಥೆಗೆ ಒಂದು ಟೆಂಡರ್ ಆಗಿರುತ್ತೆ. ಟೆಂಡರ್ ಪಡೆದಂತಹ ಏನು ಖಾಸಗಿ ಸಂಸ್ಥೆ ಇದೀಗ ಕೆರೆಯ ಸರ್ವೆಯನ್ನು ಮಾಡಲಿಕ್ಕೆ ಹಿಂದೇಟು ಹಾಕಿದ್ದಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ಸಭೆಯನ್ನು ಕರೆದು ಏನು ಖಾಸಗಿ ಸಂಸ್ಥೆಗೆ ಒಂದು ಎಚ್ಚರಿಕೆಯನ್ನು ನೀಡಿರ್ತಾರೆ ಅಂದರೆ ಇದೇ ತಿಂಗಳ 29ರಂದು ಕೆರೆಯ ಸರ್ವೆಯನ್ನು ಮಾಡಿ ಸರ್ವೆಯ ವರದಿಯನ್ನು ನೀಡಬೇಕೆನ್ನುವಂತಹ ಒಂದು ಎಚ್ಚರಿಕೆಯನ್ನು ನೀಡಿರ್ತಾರೆ. ಪಾಂಡೋಮಟ್ಟಿ ಸ್ವಾಮಿಗಳು ಮತ್ತು ಅದು ಖಡ್ಗ ಸಂಘಟನೆ ಹೋರಾಟಗಾರರು ಮತ್ತು ಎಲ್ಲ ಅಭಿವೃದ್ಧಿ ಪರವಾದ ಚಿಂತಕರೆಲ್ಲರೂ ಬಹಳಷ್ಟು ಒತ್ತಾಯ ಮಾಡಿಸಿ ಅದನ್ನು ಸರ್ಕಾರದಿಂದ ಒಂದಿಷ್ಟು ಹಣ ಕೂಡ ಬಿಡುಗಡೆ ಮಾಡಿಸಿದ್ರು. ಕೆರೆಯನ್ನು ಸರ್ವೆ ಮಾಡಲಿಕ್ಕೆ ತೊಡಕಾಗುತ್ತೆ ಅನ್ನೋಂತಹ ಒಂದು ಮಾತು ಹೇಳಿದ್ದಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಇದೇ ತಿಂಗಳ 29ರಂದಕ್ಕೆ ಡೆಡ್ಲೈನನ್ನು ನೀಡಿತು. ಅಂದರೆ ಈ ಫೆಬ್ರವರಿ 29ರ ಒಳಗೆ ಏನು ಕೆರೆಯ ಸರ್ವೆಯನ್ನು ಪೂರ್ಣಗೊಳಿಸಿ ಅದರ ವರದಿಯನ್ನು ನೀಡಲಿಕ್ಕೆ ಸೂಚನೆಯನ್ನು ನೀಡಿತ್ತು. ಸೊ ಅದಕ್ಕೆ ಖಾಸಗಿ ಸಂಸ್ಥೆಯನ್ನು ಕೂಡ ಒಪ್ಪಿತು. ಅದೇ ಒತ್ತುವರಿ ಆಗಿದೆ ಅಪ್ಪ ಇಲ್ಲ, ಆಗಿದ್ರೆ ಎಷ್ಟಾಗಿದೆ ಎಲ್ಲಾಗಿದೆ ಅದೆಲ್ಲ ಅದು ಕೊಡಬೇಕಾಗ್ತದೆ ವರದಿಯವರು. ಅಲ್ಲಿ ಕೂಡ ಬೇಸಿಕ್ ಮೂಲ ದಾಖಲೆಗಳು ಏನಿದೆ ಅದೆಲ್ಲವನ್ನು ತಾಳೆ ಮಾಡಿಕೊಂಡು ಮೂಲ ಸರ್ವೆ ಪ್ರಕಾರ ಎಷ್ಟಿತ್ತು, ಅದಾದ ನಂತರ ಹೈಟ್ ಜಾಸ್ತಿ ಮಾಡಿದ ಮೇಲೆ ಎಷ್ಟಾಯಿತು ಏನು ಅದೆಲ್ಲ ನೋಡಬೇಕಾಗ್ತದೆ. ಏಷ್ಯಾದ ಎರಡನೇ ಅತಿ ದೊಡ್ಡ ಕೆರೆ ಎಂದು ಕರೆಸಿಕೊಳ್ಳುವಂತಹ ಸೂಳೆಕೆರೆಯ ಸರ್ವೆ ಬಗ್ಗೆ ಕೂಡ ಬಂದಿದ್ದರೂ ಸಹ ಇದುವರೆಗೂ ಸರ್ವೆಯ ವರದಿ ಮಾತ್ರ ಜಿಲ್ಲಾಧಿಕಾರಿಗಳ ಕೈ ತಲುಪಿಲ್ಲ. ಇನ್ನದು ಸರ್ವೆಯನ್ನು ಪಡೆದಂತಹ ಖಾಸಗಿ ಸಂಸ್ಥೆ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಇದೇ ತಿಂಗಳ 29ರಂದು ನೀಡುತ್ತಾ ಅಥವಾ ಜಿಲ್ಲಾಧಿಕಾರಿಗಳು ವಿಧಿಸುವಂತಹ ದಂಡಕ್ಕೆ ಒಳಗಾಗುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, TV5 ದಾವಣಗೆರೆ. We'll be right back.